ತುಂಬಾ ಚೆನ್ನಾಗಿ ನಡೀತಾ ಇದೆ. ಸುಮಾರು 10,000ಕ್ಕಿಂತ ಜಾಸ್ತಿ, ನಮ್ಮ ಅಂದಾಜಿನ ಪ್ರಕಾರ 12,000ಕ್ಕಿಂತ ಜಾಸ್ತಿ ಸ್ಥಳಗಳಲ್ಲಿ ಈ ಒಂದು ಕಾರ್ಯಕ್ರಮವನ್ನ ನೇರವಾಗಿ ನೋಡ್ತಾರೆ, ಭಾಗವಹಿಸ್ತಾರೆ. ಬಹುಶಃ ಇದು ಬರೀ ರಾಜ್ಯದಲ್ಲಿ ಅಷ್ಟೇ ಅಲ್ಲ, ಇಡೀ ದೇಶದಲ್ಲಿ ಅತ್ಯಂತ ದೊಡ್ಡ ಕಾರ್ಯಕ್ರಮ ಆಗುತ್ತೆ ಅನ್ನುವಂಥ ವಿಶ್ವಾಸ ಇದೆ. 50 ಲಕ್ಷ ಮಹಿಳೆಯರು, 50 ಲಕ್ಷಕ್ಕಿಂತ ಜಾಸ್ತಿ ಯಜಮಾನಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಅನ್ನುವಂಥ ಭರವಸೆ. ತುಂಬಾ ಕಡೆ ಮೀಟಿಂಗ್ ಮಾಡ್ತಿದ್ರೆ ಮಹಿಳೆಯರು ತುಂಬಾ ಖುಷಿಯಾಗಿದ್ದಾರೆ. ಮಹಿಳೆಯರು 2,000 ರೂಪಾಯಿ ನಿಜವಾಗ್ಲೂ ಒಬ್ಬ ಬಡ ಮಹಿಳೆಗೆ, ಯಾರು ಅವಶ್ಯಕತೆ ಇದೆ ಅಂತ ಮಹಿಳೆಯರು, ಅವ್ರಿಗೆ ದೊಡ್ಡದದು ಹಣ. ನಮ್ಮಂಥವ್ರಿಗೆಲ್ಲ ಬೇರೆಯವ್ರಿಗೆಲ್ಲ ಕಡಿಮೆ ಕಾಣ್ಬೋದು, ಬಟ್ ಒಬ್ಬ ಹೂವು ಮಾರಿ ಹೊಟ್ಟೆನ ತುಂಬಿಸ್ಕೊಳ್ಳೋಂಥವ್ರು, ಪಂಕ್ಚರನ್ನ ತಿದ್ದಿ ಹೊಟ್ಟೆನ ತುಂಬಿಸ್ಕೊಳ್ಳುವಂಥವ್ರು, ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಶ್ರಮಪಟ್ಟು ಹೊಟ್ಟೆನ ತುಂಬಿಸ್ಕೊಳ್ಳುವಂಥವ್ರಿಗೆ 2,000 ಬಹಳ ದೊಡ್ಡದು. ಸೊ ಮಹತ್ವಾಕಾಂಕ್ಷೆ ಯೋಜನೆ ನುಡ್ದಂತೆ ನಡೀತಾ ಇದ್ದೀವಿ. ಸೊ ಕಾಂಗ್ರೆಸ್ ಪಕ್ಷ ಯಾವತ್ತಿದ್ರೂ ಮಹಿಳೆಯರ ಪರವಾಗಿದೆ. ಮಹಿಳೆಯರು ನಾನು ಹೋದ ಕಡೆ ಎಲ್ಲ ಬಹಳಷ್ಟು ಖುಷಿ ಆಗ್ತಾ ಇದ್ದಾರೆ. ಮಂದಿರ ದೇವಸ್ಥಾನಕ್ಕೆ ಈ ಕಾರ್ಯಕ್ರಮ ಯಶಸ್ಸಿಗೆ ನಾನು ಹೋದ ಕಡೆ ಎಲ್ಲ, ಅಮ್ಮ ನಿನಗೆ ಪುಣ್ಯ ಹತ್ತಲಿ, ನಮಗೆ 2,000 ರೂಪಾಯಿ ಕೊಡ್ತಾ ಇದ್ರ, ಇನ್ನೂ ಹಾಕಿಲ್ಲ, ಇನ್ನು 30ನೇ ತಾರೀಕಿದೆ. ಆದರೆ ಈಗಲೇ ಮಹಿಳೆಯರ ಆಶೀರ್ವಾದ ಮಾಡ್ತಾ ಇದ್ದಾರೆ, ಅಂದರೆ ಅವರಿಗೆ ನಮ್ಮ ಮೇಲೆ ಒಂದು ಭರವಸೆ, ನಾವು ಕೊಟ್ಟ ಮಾತನ್ನು ಉಳಿಸ್ಕೋತೀವಿ ಅಂತ. ಬೆಳಗಾವಿ ಪಾಲಿಟಿಕ್ಸ್ ಹೇಳೋದಾದ್ರೆ ನಿಮ್ಮ ಮನೆಗೆ ಟಿಕೆಟ್ ಕೇಳಬೇಕು ಅಂತ ಅದೇ ಅಂದ್ರೆ, ನೀವು ಯಾಕೆ ಇನ್ನೂವರೆಗೂ ಅದನ್ನ ಕ್ವಶನ್ ಕೇಳಿಲ್ಲ ಅಂತ, ನೀವೊಬ್ಬರೇ ಕೇಳ್ತೀರಾ ಅನ್ನೋದು ನನಗೆ ಗೊತ್ತೇ ಗೊತ್ತು. ನಾನು ನೋಡಿದ ತಕ್ಷಣ ಅನ್ಕೊಂಡೆ, ನೋಡಿ ಆಗಲೇ ಭಗವಂತನ ಆಶೀರ್ವಾದದಿಂದ, ನನ್ನ ಕ್ಷೇತ್ರದ ಮತದಾರರ ಆಶೀರ್ವಾದದಿಂದ, ಜಿಲ್ಲೆಯ ಮುಖಂಡರ ಆಶೀರ್ವಾದದಿಂದ ನಾನು 2ನೇ ಬಾರಿ ಶಾಸಕಿ ಆಗಿದ್ದೀನಿ, ರಾಜ್ಯದಲ್ಲಿ ಮಂತ್ರಿ ಆಗಿದ್ದೀನಿ, ನನ್ನ ತಮ್ಮ ವಿಧಾನ ಪರಿಷತ್ ಸದಸ್ಯ ಇದ್ದಾನೆ, ಎಲ್ಲ ಮುಖಂಡರು ನಮ್ಮ ಹೈಕಮಾಂಡು ಅಳೆದು ತೂಗಿ ಮಾಡಿ ಮುಂದಿನ ವಿಚಾರವನ್ನ ತಗೊಳ್ಳುತ್ತೆ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.